ಗೆಲ್ಲುವಂತಹ ತಂಡ ಡೈರೆಕ್ಟ್ ಆಗಿ ಫೈನಲ್ಗೆ ಎಂಟ್ರಿ ಕೊಡುತ್ತೆ. ಸೆಮಿಫೈನಲ್ ಫಸ್ಟ್ ಸೆಮಿ ಅದ್ಭುತವಾದಂತ ಕ್ಯಾಚ್ ಆಗುತ್ತೆ ನೋಡಿ. ಈಗ ಆದ್ರೆ ಕ್ಯಾಚ್ ಇಲ್ಲ, ಸಿಕ್ಸ್ ಮೊದಲ ಬಾಲ್ ನಲ್ಲಿ ಆರು ರನ್ ಗಳನ್ನ ಸೇರ್ಪಡೆ ಮಾಡ್ಕೊಳ್ಳುವವರೆಗೆ ಪೂಸಾ ವಾರಿಯರ್ಸ್ ತಮ್ಮ ಖಾತೆಯನ್ನ ಓಪನ್ ಮಾಡಿದ್ದಾರೆ. ಹಲೋ ಹಲೋ, ತೋ ಚಾಂಪಿಯನ್ ಕಿ ತರ ಖೇಳ್ತಿ ಹುಯಿ ಪೂಸಾ ವಾರಿಯರ್ಸ್. पूसा वॉरियर्स और पावर स्टार, तो आज पावर स्टार को अपना पावर दिखाना होगा अगर सपना देख पूसा वॉरियर्स तंडा. हेलो, अद्भुत बैटिंग प्रदर्शन बढ़िया गेंद और अपील और पहला ओवर प्रगति पर गेंदबाज लेफ्ट हैंडर बल्लेबाज के लिए राइट आर्म राउंड द विकेट हल्के हल्के कदमों से ये गेंद और वहां पर खतरा हो सकता था बाल बाल बचे तो जबरदस्त वापसी करते हुए गेंदबाज इस समय अभी भी स्कोर रुका हुआ है आठ रन. मात्र एक कदम दूर है आप इस चमचमाती हुई ट्रॉफी से तो जी जान लगाना होगा. गेंदबाज चले और वहां बोल्ड कर दिया जबरदस्त गेंदबाजी कमाल की गेंदबाजी आप देख सकते हैं खुशी का इजहार करता हुआ क्लीन बोल्ड कर दिया तो ये लगने वाला पहला झटका पूसा वॉरियर्स को. और गेंद को खेलना चाहते थे बैट का किनारा ली और सीधे फील्डर के हाथों में कोई जीतेगी सीधे फाइनल में प्रवेश कर जाएगी ये गेंद और उसको कट कर दिया है गेंद बाउंड्री की तरफ उसके नीचे फील्डर देखते हैं क्या होता है और जबरदस्त फील्डिंग. तो बाउंड्री संभवतः बचा लिए हैं तो दो रनों के समय आठ आठ ओवरों का ये मुकाबला दो ओवर पावर प्ले का और खेलना चाहते थे उसको लगा लगा के ऊपर से मगर गेंद गई है सीधे फील्डर के हाथ में और दौड़कर एक रन पूरा किए. इस एक रनों के सारे स्कोर बढ़कर हुआ है ग्यारह रन एक विकेट के नुकसान पे तो पहले ही ओवर में वो झटका दे दिया था एक रनों के सारे स्कोर बढ़कर हुआ बारह रन तो संभवतः ये ओवर की पांचवी गेंद. ये गेंद बढ़िया कट किया है वहां पॉइंट की तरफ गेंद जब तक फील्ड करते दोनों बल्लेबाजों ने दौड़कर दिल खोल कर प्यार लुटाया है और ये खतरा हो सकता है और एक और विकेट का पतन. आप एंट्री आगे हदिमूर रन ओ मत विकेट अवकाश इतने यदे कारण आगे गूट रक्षक गलीबिल कैच मिस इलाजिया कैच इत क्या मिस ಅದ್ಭುತವಾದಂತಹ ಬ್ಯಾಟಿಂಗ್ ಪ್ರದರ್ಶನ. ನೋ ಬಾಲ್ ನೋ ಬಾಲ್ ಫ್ರೀ ಹಿಟ್ ಚಾನ್ಸ್ ಫ್ರೀ ಹಿಟ್ ಚಾನ್ಸ್ ಚೇತನ್ ಅವರಿಗೆ. ಫ್ರೀ ಇದೆ ಫ್ರೀ ಹಿಟ್ ಇದೆ ಫ್ರೀ ಹಿಟ್ ಇದೆ ಫ್ರೀ ಹಿಟ್ ಇದೆ ಸೂಪರ್ 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 ಸೂಪರ್
ಊಟದ ವ್ಯವಸ್ಥೆಯನ್ನ ಸಹಿತ ಮಾಡಲಾಗಿದೆ. ಎಲ್ಲರೂ ಸಹಿತ ತಡರಾತ್ರಿಯವರೆಗೆ ಮ್ಯಾಚ್ ಇರುವಂತಹ ಕಾರಣಕ್ಕಾಗಿ ಭೋಜನ ವ್ಯವಸ್ಥೆ ಇದೆ. ವಿಶೇಷವಾದಂತಹ ಭೋಜನ ವ್ಯವಸ್ಥೆಯನ್ನು ಮಾಡಲಾಗಿದೆ. ಹಾಗಾಗಿ ಎಲ್ಲರೂ ಸಹಿತ 8 ಗಂಟೆಯ ನಂತರ ಭೋಜನ ವ್ಯವಸ್ಥೆ ಇರುತ್ತೆ. ತುಂಬಾ ಚೆನ್ನಾಗಿ ಬ್ಯಾಟಿಂಗ್ ಅನ್ನ ಮಾಡಿದ್ರು. 4 ಬೌಂಡ್ರಿ, ಇಬ್ಬರು ಫೀಲ್ಡರ್ಸ್ ಗಳಿದ್ರು ಸಹಿತ ಯಾವುದೇ ಕಾರಣಕ್ಕೂ ಬಾಲ್ ಅನ್ನ ತಡೆಯೋದಕ್ಕೆ ಆಗ್ಲಿಲ್ಲ. ಗಂಗಾಧರ್ ಅವರು ಮತ್ತೊಂದು ಬೌಂಡ್ರಿಯನ್ನು ಹೊಡೆಯುವ ಮೂಲಕವಾಗಿ ತಂಡಕ್ಕೆ 4 ರನ್ಗಳನ್ನ ಸೇರ್ಪಡೆ ಮಾಡಿದ್ದಾರೆ. ಆ ಮೂಲಕವಾಗಿ 3ನೇ ಓವರ್ ಚಾಲ್ತಿಯಲ್ಲಿ 21 ರನ್ 2 ವಿಕೆಟ್ ನಷ್ಟದೊಂದಿಗೆ ಅದ್ಭುತವಾದಂತಹ ಹೊಡೆತ ಕ್ಯಾಚ್ ಆಗುವಂತಹ ಸಾಧ್ಯತೆ ಇದೆ ನೋಡೋಣ. ಸೂಪರ್ ಕ್ಯಾಚ್, ಔಟ್ 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 ಔಟ್. ಅಂಪೈರ್ ಡಿಸಿಷನ್ ಇಸ್ ಫೈನಲ್ ಡಿಸಿಷನ್, ಯಾರು ಪ್ರಶ್ನೆ ಮಾಡೋ ಹಾಗಿಲ್ಲ. ಅಂಪೈರ್ ಕ್ಯಾ ಹೋ ಗಯೆ, ಅಂಪೈರ್ ಡಿಸಿಷನ್ ರಿವ್ಯೂ ರಿವ್ಯೂ ಹೇ ಏಕ್ ಆಪ್ಷನ್ ಹೇ ರಿವ್ಯೂ ಹೇ ಏಕ್ ಆಪ್ಷನ್ ಡೋಂಟ್ ವರಿ. ನೋ ಬಾಲ್, ಫ್ರೀ ಇಟ್, ನೋ ಬಾಲ್, ರಿವ್ಯೂ ಆಪ್ಷನ್ ಇದೆ. ಸೊ ಹಾಗಾಗ್ಬಿಟ್ಟು ಆ ಮೂಲಕವಾಗಿ ತಂಡದ ಮೊತ್ತ 27 ರನ್. ಕೊನೆಯ ಬಾಲ್, ಲಾಸ್ಟ್ ಬಾಲ್, ಲಾಸ್ಟ್ ಬಾಲ್. ಅದ್ಭುತವಾದಂತಹ ಹೊಡೆತ ಕ್ಯಾಚ್ ಆಗುವ ಸಾಧ್ಯತೆ ಇದೆ. ಗಾಳಿಯಲ್ಲಿ ಚೆಂಡಿದೆ, ಆದ್ರೆ ಸೂಪರ್. ಎಂತ 4 4 ರನ್ಗಳ ಸೇರ್ಪಡೆ. ಮತ್ತೆ ಇಂಟರ್ನ್ಯಾಷನಲ್ ಪಂದ್ಯಗಳಲ್ಲ ರೀತಿಯಲ್ಲಿ ನಮ್ಮ ಸೌಹಾರ್ದ ಗೆಳೆಯರ ಬಳಗದ ತಂಡಗಳಲ್ಲೂ ಸಹಿತ ರಿವ್ಯೂ ಆಪ್ಷನ್ ಅನ್ನ ಜದ್ಬಾತ್ ರೈಟ್ ಆರ್ಮ್ ಓವರ್ ದ ವಿಕೆಟ್ ಔರ್ ಇಸ್ಕೋ ಖೇಲ್ ದಿಯಾ ಹೈ ಹಲ್ಕೆ ಹಾಥೋ ಸೇ ಜಬ್ ತಕ್ ಗೇಂದ್ ಫೀಲ್ಡ್ ಕಿ ಜಾತಿ ಏಕ್ ರನ್ ಪೂರಾ ಕರ್ ಲಿಯಾ ತೋ ಆಪ್ಕೆ ಜಾನ್ಕಾರಿ ಕೆ ಲಿಯೇ ಬತಾ ದೂಂ ಕಿ 4ನೇ ಓವರ್ ಚಾಲ್ತಿಯಲ್ಲಿದೆ ಈಗ. ಅದ್ಭುತವಾದಂತಹ ಬ್ಯಾಟಿಂಗ್ ಪ್ರದರ್ಶನ, ರಕ್ಷಣಾತ್ಮಕವಾಗಿ ಆಟ ಆಡ್ತಿದ್ದಾರೆ ಇಬ್ಬರು ಸಹಿತ. ಯಾವುದೇ ಕಾರಣಕ್ಕೂ ಸಹಿತ ವಿಕೆಟ್ ಅನ್ನು ಕಳ್ಕೊಳ್ಬಾರ್ದು ಅನ್ನುವಂತಹ ಕಾರಣಕ್ಕಾಗಿ ಏಕ್ ಬಾರ್ ಫಿರ್ ಸೇ ಹಲ್ಕೆ ಕದಮೋ ಸೇ ಔರ್ ರಿಷಭ್ ಪಂತ್ ಕೆ ಸ್ಟೈಲ್ ಮೇ ಉಸ್ಕೋ ಚೇತನ್ ಅವರು ವಿಶೇಷವಾದಂತಹ ಹೊಡೆತಕ್ಕೆ ಪ್ರಯತ್ನ ಪಟ್ಟರು, ಆದ್ರೆ ಆಗ್ಲಿಲ್ಲ. ಅದು ಒಂದ್ ವೇಳೆ ಏನಾದ್ರು ತುಂಬಾ ಜನ ಕನೆಕ್ಟ್ ಆಗಿದ್ರೆ ಒಂದು ಸೂಪರ್ ಸೂಪರ್ ಅದ್ಭುತವಾದಂತಹ ಬ್ಯಾಟಿಂಗ್. 6 ಸೂಪರ್ ಚೇತನ್, ಚೇತನ್ ಅದ್ಭುತವಾದಂತಹ ಬ್ಯಾಟಿಂಗ್ ಪ್ರದರ್ಶನ ಮಾಡಿದ್ದಾರೆ. ಈ ಓವರ್ನಲ್ಲಿ ಮತ್ತೊಂದು 6 ಅನ್ನು ಹೊಡೆದ್ರೆ 1,001 ರೂಪಾಯಿ 1,001 ರೂಪಾಯಿಯನ್ನ ಕೊಡಲಾಗುವುದು. ಸೂಪರ್, ಕೊನೆಗೂ ಸಹಿತ 501 ರೂಪಾಯಿನ ಪಡೆದುಕೊಳ್ಳಲು ಯಶಸ್ವಿ ಚೇತನ್. ಮ್ಯಾಚ್ ಮುಗಿದಾದ್ಮೇಲೆ 501 ರೂಪಾಯಿ ಬಂದು ಕರೆಕ್ಟ್ ಮಾಡಿ. ಸೂಪರ್ ಅದ್ಭುತವಾದಂತಹ ಬ್ಯಾಟಿಂಗ್. ಚೇತನ್ ಅವರಿಗೆ ಮತ್ತೊಂದು ಆಫರ್. ಅಗಲವಾದಂತ ಸಾರಿ ಓವರ್ ಕಂಪ್ಲೀಟ್.
ಐದು ಓವರ್ಗಳ ಮುಕ್ತಾಯದೊಂದಿಗೆ 52 ರನ್ಗಳ ಸೇರ್ಪಡೆ. ಇನ್ನು ಕೊನೆಯ ಮೂರು और इसको खेल दिया है गेंद बाउंड्री लाइन की तरफ और एम्पायर का इशारा आना बाकी और चार रन तो इस चौके के सारे स्कोर बढ़कर हुआ 56 रन. तो जबरदस्त पलटवार करती हुई पूसा वॉरियर्स की टीम. गेंदबाज चले हल्के हल्के कदमों से और एक बार फिर से खेल दिया है गेंद बाउंड्री लाइन की तरफ उसके नीचे फील्डर जब तक गेंद को फील्ड करते और गेंद बाउंड्री लाइन से बाहर एंपायर का इशारा चौका. लवर बाय सुपर अगोडितोने आवागिंद 4-6 4-6 तो जबरदस्त बल्लेबाजी करते हुए इस समय इवत रात्रि फुल पार्टी निंदे अनसते जारा पेस करते हुए यह गेंद चेतन के लिए और इसको खेलना चाहते थे. तो 35 रन के एक बार फिर से वहां पर गेंद और दूसरा रन वहां पर बहुत ही तेजी से पूरा कर लिया दोनों बल्ले. ಹಲೋ ಹಲೋ ಅವರನ್ನು ಕೂಡ ನಾವು ಅವರಿಗೆ ಕೂಡ ಧನ್ಯವಾದಗಳು. ಹೀಗೆ ನಾವು ಮುಂದೆ ಟೂರ್ನಮೆಂಟ್ ಗಳನ್ನು ಮಾಡ್ತಾ ಇರ್ತೇವೆ, ಆವಾಗಲೂ ಕೂಡ ನಾವು ನಿಮ್ಮ ನೆನೆಸ್ಕೊಳ್ತೇವೆ. ಸೊ ಇದು ನಿಮ್ಮ ಮನಸ್ಸಲ್ಲಿ ಇರಲಿ ಅಂತ ನಾವು ಒಂದು ಸಣ್ಣ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಈ ಬಾರಿ ಸೌಹಾರ್ದ ಗೆಳೆಯರ ಬಳಗದಿಂದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕಾದಂತಹ ಸಂದರ್ಭದಲ್ಲಿ ಬಹಳಷ್ಟು ಜನ ದಾನಿಗಳು ನಮಗೆ ಸಹಾಯವನ್ನು ಮಾಡಿದ್ದಾರೆ. ಯಾಕಂದರೆ ದಾನಿಗಳಿಲ್ಲದೇನೆ ಈ ಒಂದು ಕಾರ್ಯಕ್ರಮ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಆಯೋಜನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಕನ್ನಡಿಗರಾಗಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತೀವಿ ಅಂತ ಹೇಳಿದ ತಕ್ಷಣ ಅವರು ಸಹಿತ ನಮಗೆ ಸಹಾಯವನ್ನು ಮಾಡಿದ್ದಾರೆ. ಹಾಗಾಗಿ ದೆಹಲಿ ಕನ್ನಡ ಸಂಘದ ದೆಹಲಿ ಕರ್ನಾಟಕ ಸಂಘದ ಎಲ್ರಿಗೂ ಸಹಿತ ನಾವು ಪದಾಧಿಕಾರಿಗಳಾಗಿರ್ಬೋದು, ಅಧ್ಯಕ್ಷರಿಗಾಗಿರ್ಬೋದು, ಖಜಾಂಚಿಗಳಿಗಾಗಿರ್ಬೋದು, ಕಾರ್ಯದರ್ಶಿಗಳಿಗಾಗಿರ್ಬೋದು, ಎಲ್ರಿಗೂ ಸಹಿತ ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ತೀವಿ. ಹಾಗಾಗಿ ಈ ಹಿಂದೆ ಮೊದಲ ಸೌಹಾರ್ದ ಮ್ಯಾಚ್ ಅನ್ನು ಮಾಡುವಂತಹ ಸಂದರ್ಭದಲ್ಲಿ ಮತ್ತೆ ಎರಡನೇ ಸೌಹಾರ್ದ ಮ್ಯಾಚ್ ಮಾಡುವ ಸಂದರ್ಭದಲ್ಲೂ ಸಹಿತ ವಸಂತ ಶೆಟ್ಟಿ ಬೆಳ್ಳಾರಿ ಅವರು ನಮಗೆ ಸಹಾಯವನ್ನ ಮಾಡಿದ್ರು. ಅದೇ ರೀತಿಯಾಗಿ ಈ ಬಾರಿಯೂ ಸಹಿತ ಸಹಾಯವನ್ನ ಮಾಡಿದ್ದಾರೆ. ಇನ್ನು ಹಿರಿಯರು ದೆಹಲಿ ಕರ್ನಾಟಕ ಸಂಘದಲ್ಲಿ ನಿರಂತರವಾಗಿ ಸಕ್ರಿಯವಾಗಿರ್ತಕ್ಕಂತಹ ಡಿ ವಿ ಎಸ್ ಮೂರ್ತಿ ಸರ್ ಅವರು ಸಹಿತ ನಮಗೆ ಈ ಬಾರಿ ಈ ಒಂದು ಕಾರ್ಯಕ್ರಮವನ್ನು ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂತಹ ಸಂದರ್ಭದಲ್ಲಿ ಮಾಡಬೇಕು ಅಂತ ಕಳಕಳಿಯ ವಿನಂತಿ ಮಾಡ್ಕೊಳ್ತಾ ನಿಮ್ಗೆಲ್ರಿಗೂ ಸಹಿತ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಈ ಒಂದು ಸೌಹಾರ್ದ ಕ್ರಿಕೆಟ್ ಹೆಸರಿಗೆ ಸೇರಿದ ಹೆಸರೇ ಇರುವ ಹಾಗೆ ಸೌಹಾರ್ದಯುತವಾಗಿ ಕನ್ನಡಿಗರನ್ನ ಒಂದು ಕೂಡಿಸಬೇಕು ಅನ್ನುವಂತಹ ಕಾರಣಕ್ಕಾಗಿ ನಾವು ಈ ಒಂದು ಕ್ರೀಡಾ ಆಯೋಜನೆಯನ್ನ ಮಾಡಿದ್ವಿ. ಆ ಕ್ರೀಡಾ ಆಯೋಜನೆಗೆ ಸಹಕಾರ ಕೊಟ್ಟಿರ್ತಕ್ಕಂತ ನಿಮ್ಮೆಲ್ಲರಿಗೂ ಸಹಿತ, ಯಾಕಂದ್ರೆ ಈ ಸೌಹಾರ್ದ ಕ್ರಿಕೆಟ್ ಮಾಡಬೇಕು ಅನ್ನೋದು ನಾಲ್ಕು ಜನರ ಕನಸಿನ ಕೂಸಿದು. ವಿನೋದ್ CRPF ನಲ್ಲಿ ಯೋಧರಾಗಿರುವಂತಹ ವಿನೋದ್ ಅವರು ಮತ್ತೆ ಕರ್ನಾಟಕ ಸರ್ಕಾರದ ಅಧಿಕಾರಿಯಾಗಿರ್ತಕ್ಕಂತಹ BL ಬಿರಾದರ್, ವಿಜಯವಾಣಿ ಪತ್ರಿಕೆಯ ದೆಹಲಿ ಪ್ರತಿನಿಧಿಯಾಗಿರುವಂತಹ ರಾಘವ್ ಶರ್ಮಾ ನೀಡ್ಲೆ, ಜೊತೆಗೆ ನ್ಯೂಸ್ ಫಸ್ಟ್ ನ ದೆಹಲಿ ಪ್ರತಿನಿಧಿ ಜಗದೀಶ್ ಕಾಶಂಪೂರ್,
ಈ ನಾಲ್ಕು ಜನ ಸಹಿತ ಕಳೆದ ಇದನ್ನ ಮಾಡ್ತಾ ಇದೀವಿ. ನಿಮ್ಮ ಸಹಕಾರ, ನಿಮ್ಮ ಮಾರ್ಗದರ್ಶನ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಸದಾ ಕೊಡ್ತಾ ಇರಿ ಅನ್ನುವಂಥದ್ದು ನಿಮ್ಮಲ್ಲಿ ಕಳಕಳಿಯಾಗಿ ಮನವಿಯನ್ನು ಮಾಡ್ಕೊಳ್ತೀವಿ. ದೆಹಲಿ ಕನ್ನಡ ಯಾವುದೇ ಸಂಘವನ್ನ ಮಾಡ್ಕೊಳ್ಳದೇನೆ ಕೇವಲ ಕ್ರೀಡಾ ಸ್ಫೂರ್ತಿಯನ್ನ ಜನರಲ್ಲಿ ಮೂಡಿಸಬೇಕು ಮತ್ತೆ ಕನ್ನಡಿಗರನ್ನ ಒಂದುಗೂಡಿಸಬೇಕು ಅನ್ನುವಂತಹ ಕಾರಣಕ್ಕಾಗಿ ನಾವು ಈ ಒಂದು ಗೆಳೆಯರ ಬಳಗವನ್ನ ಮಾಡಿದೀವಿ. ಆ ಗೆಳೆಯರ ಬಳಗಕ್ಕೆ ಸಹಕಾರ ಕೊಟ್ಟಿರ್ತಕ್ಕಂತಹ ನಿಮ್ಮೆಲ್ಲರಿಗೂ ಸಹಿತ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಸ್ಕೋರ್ 91 ರನ್. ಬಾನ್ಬೇರನುಗಾ ಟಾರ್ಗೆಟ್ ಚೇತನ್, ಅದ್ಭುತವಾದಂತಹ ಬ್ಯಾಟಿಂಗ್ ಪ್ರದರ್ಶನ. 47 ರನ್ಗಳು, 92 ರನ್, ಒಟ್ಟು 92 ರನ್ಗಳಲ್ಲಿ ಚೇತನ್ 47 ಲೋವರ್ ಬಾಯ್ 47 ರನ್. ಇನ್ನು ಕೇವಲ 3 ರನ್ ಹೊಡೆದಿದ್ರೆ ಹಾಫ್ ಸೆಂಚುರಿ ಆಗ್ತಿತ್ತು. ಆದ್ರೆ ಅದ್ಭುತವಾದಂತಹ ಬ್ಯಾಟಿಂಗ್ ಪ್ರದರ್ಶನವನ್ನು ಮಾಡಿದ್ರೆ ಚೇತನ್ ಪ್ರಣಾತೋ ಸೆಮಿಫೈನಲ್ ಕಿ ಹಾರ್ ಪುಲಿಸ್ ಕಿ ಮಾರ್ ಗೆದ್ಬಾ ತಯಾರ್ ಆರ್ ಏಕ್ ಬಾರ್ ಫಿರ್ ಸೆ ಅಚ್ಚಿ ಗೇದ್ ತೋ ಆಪ್ಕೋ ಬತಾ ದೂ ಕಿ ಸೆಮಿಫೈನಲ್ ಕಿ ಹಾರ್ ಪುಲಿಸ್ ಕಿ ಮಾರ್ ಪಹಲಾ ಪ್ಯಾರ್ ಯೇ ಸಬ್ ಭುಲಾಯಾ ನಹೀ ಜಾ ಸಕ್ತಾ ಹೈ ತೋ ಗಜಬ್ ಕಿ ಗೇದ್ಬಾಜಿ ಇಸ್ ಸಮಯ ಪ್ರಮೋದ್ ಕೆ ದ್ವಾರಾ ಜಬರ್ದಸ್ತ್ ಗೇದ್ಬಾಜಿ ಪಾವರ್ ಸ್ಟ್ರೈಕರ್ ಕೋ ಅಪ್ನಾ ಪಾವರ್ ದಿಖಾನಾ ಹೋಗಾ ಏಕ್ ಬಾರ್ ಫಿರ್ ಸೆ ಪ್ರಮೋದ್ ಬಡಿಯಾ ಶಾಟ್ ಔರ್ ಗೇದ್ ಬೌಂಡ್ರಿ ಲೈನ್ ಸೆ ಬಾಹರ್ ಚಾರ್ ರನೋ ಕೆ ಲಿಯೆ ತೋ ಹಾತ್ ಖೋಲ್ತಾ ಹುವಾ ಲೆಫ್ಟ್ ಹ್ಯಾಂಡರ್ ಬಲ್ಲೆಬಾಜ್ ತೋ ಇಸ್ ಪಾರಿ ಕಾ ಯೇ ಪಹಲಾ ಚೌಕಾ ತೋ ಆಪ್ಕೆ ಜಾನ್ಕಾರಿ ಕೆ ಲಿಯೆ ಬತಾ ದೂಂ ಕಿ ಆಜ್ ಸುಬಹ ಸೆ ಹಿ ಠೀಕ್ ಹಮಾರೆ ದಾಹಿನೆ ಬಿರಾದರ್ ಸರ್ ಬಹುತ್ ಹಿ ಜಬರ್ದಸ್ತ್ ಭೂಮಿಕಾ ಇಸ್ ಸಮಯ ಸ್ಕೋರಿಂಗ್ ಕೆ ಕ್ಷೇತ್ರ ಮೇ ಜಿತ್ನಾ ತಾರೀಫ್ ಕಿ ಜಾಯೆ ಉತ್ನಾ ಕಮ್ ಏಕ್ ಬಾರ್ ಫಿರ್ ಸೆ ಪ್ರಮೋದ್ ರೈಟ್ ಆರ್ಮ್ ರೌಂಡ್ ದ ವಿಕೆಟ್ ಔರ್ ವಹಾ ಪರ್ ಖೇಲ್ ದಿಯಾ ಹೈ ಗೇದ್ ಬಹುತ್ ಹಿ ಶಾನದಾರ್ ಫೀಲ್ಡಿಂಗ್ ಬಹುತ್ ಹಿ ಶಾನದಾರ್ ಫೀಲ್ಡಿಂಗ್ ಔರ್ ಅಪ್ನೆ ಟೀಮ್ ಕೆ ಲಿಯೆ ದೋ ರನ್ ಬಚಾಯೆ ತೋ ಓವರ್ ಕಿ ಸಮಾಪ್ತಿ ಏಕ್ ಓವರ್ ಕೆ ಸಮಾಪ್ತಿ ಪರ್ ಸ್ಕೋರ್ 8 ರನ್ ಬಿನಾ ವಿಕೆಟ್ ಕೆ ನುಕ್ಸಾನ್ ಪೆ ಸಕ್ಸಸ್ ಆದವರು ಬೌಲಿಂಗ್ ಅಲ್ಲಿ ಯಾವ ರೀತಿಯಾಗಿ ಆಗ್ತಾರೆ ಅಂತ. ಎರಡನೇ ಓವರ್ ಇದು. ಅದ್ಭುತವಾದಂತಹ ಬೌಲಿಂಗ್ ಪ್ರದರ್ಶನ, ತುಂಬಾ ಅಗ್ರೆಸಿವ್ ಆಗಿ ಅಪೀಲ್ ಅನ್ನ ಮಾಡಿದ್ರು. ಸೂಪರ್ ಫೋರ್, ಸೂಪರ್ ಬ್ಯಾಟಿಂಗ್, ಸೂಪರ್ ಬ್ಯಾಟಿಂಗ್. ಶೋಧನ್ ಅವ್ರ ಕಡೆಯಿಂದ ಜಾಗವನ್ನ ಶೋಧ ಮಾಡಿ ಹೊಡಿತಿದ್ದಾರೆ ಅವರು. ಶೋಧ ಮಾಡಿ ಜಾಗದಲ್ಲಿ ಯಾರಿದಾರೋ ಯಾರಿಲ್ಲೋ ಎಲ್ಲ ಖಾಲಿ ಇದೆ ಅಂತೇಳಿ ಶೋಧ ಮಾಡಿ ಶೋಧನ್ ಅವರು ಬ್ಯಾಟಿಂಗ್ ಅನ್ನ ಮಾಡ್ತಿದ್ದಾರೆ. ಮತ್ತೆ 4 ರನ್ಗಳನ್ನ ತಮ್ಮ ತಂಡಕ್ಕೆ ಸೇರ್ಪಡೆ ಮಾಡುವ ಮೂಲಕವಾಗಿ ತಂಡದ ಮೊತ್ತ 13 ರನ್ಗಳಿಗೆ ಸೇರ್ಪಡೆ ಮಾಡಿಸಿದ್ದಾರೆ. ಶರವೇಗದಿಂದ ಬಂದು ಬಾಲ್ ಅನ್ನ ಮಾಡಿ ಬ್ಯಾಟ್ಸ್ಮನ್ ಅನ್ನ ಗಲಿಬಿಲಿ ಮಾಡ್ತಾ ಇದ್ದಾನೆ. ಕೊನೆಗೂ ಸಹಿತ 2 ಓವರ್ಗಳ ಮುಕ್ತಾಯ. 2 ಓವರ್ಸ್ ಕಂಪ್ಲೀಟ್, ಓವರ್ ಕಂಪ್ಲೀಟ್, 2 ಓವರ್ಗಳ ಮುಕ್ತಾಯದೊಂದಿಗೆ 14 ರನ್. ಫೈನಲ್ ಖೇಲಾ ಜಾಯ್ ಹೇಮಂತ್ ಚಲೆ ಬಡಿಯಾ ಶಾಟ್ ಗೇದ್ ಉಸ್ ಸಮಯ ಪಾಯಿಂಟ್ ಕಿ ದಿಶಾ ಸೆ ಜಬ್ ತಕ್ ಫೀಲ್ಡ್ ಕಿ ಜಾತಿ ದೋನೋ ಬಲ್ಲೆಬಾಜೋ ನೆ ದೌಡ್ ಕರ್ ಏಕ್ ರನ್ ಪೂರಾ ಕರ್ ಲಿಯಾ ತೋ ಇಸ್ ಏಕ್ ರನೋ ಕೆ ಸಾರೆ ಸ್ಕೋರ್ ಬಡ್ ಕರ್ ಹುವಾ 17 ರನ್ ಹೇಮಂತ್ ಹೇಮಂತ್ ಚಲೇ ರೈಟ್ ಆರ್ಮ್ ಓವರ್ ದ ವಿಕೆಟ್ ಹಲ್ಕೆ ಹಲ್ಕೆ ಕದಮೋ ಸೆ ಇಂಪೈರ್ ಕೋ ಪಾರ್ ಕರ್ತೆ ಹುವೆ ಔರ್ ಬಡಿಯಾ ಶಾಟ್ ಔರ್ ಗೇಂದ ಜಬ್ ತಕ್ ಫೀಲ್ಡ್ ಕಿ ಜಾತಿ ದೋನೋ ಬಲ್ಲೆಬಾಜೋ ಕೆ ಪಾಸ್ ಮೌಕಾ ಥಾ ಏಕ್ ರನ್ ಲೇನೆ ಕಾ ತೋ ಇಸ್ ಏಕ್ ರನೋ ಕೆ ಸಾರೆ ಸ್ಕೋರ್ ಬಡ್ ಕರ್ ಹುವಾ 18 ರನ್ ಹೇಮಂತ್ ಇಸ್ ಓವರ್ ಮೇ ಅಗ್ಲಿ ಬಾರ್ ಔರ್ ಬಡಿಯಾ ಶಾಟ್ ಔರ್ ಗೇಂದ ಕೆ ನೀಚೆ ಫೀಲ್ಡರ್
और गेंद रेस जीत जाएगी और एम्पायर का इशारा आता हुआ चार रन, तो इस चौके के सारे स्कोर बढ़कर हुआ 22 रन। बहुत ही विशाल स्कोर खड़ा कर दिया था पूसा वॉरियर्स की टीम ने। भगत तवर निरीक्ष ಮತ್ತೊಂದು ಹೊಡೆತ, ಭಗತ್ ಅವರಿಂದ ಮತ್ತೊಂದು ಹೊಡೆತ, ಆದರೆ ಸಿಂಗಲ್ ರನ್. ತೋ ಇಸ್ಕೆ ಬಾದ್ ಅಪ್ನೆ ಪಾರಿ ಕಾ ದೂಸರಾ ಓವರ್ ಲೇಕರ್ ಚಲೆ ಯೇ ಗೇಂದ್ ಔರ್ ಬೋಲ್ಡ್ ಕರ್ ದಿಯಾ, ಕ್ಯಾ ಜಬರ್ದಸ್ತ್ ಗೇಂದಬಾಜಿ, ಚಾರೋ ಖಾನೆ ಚಿತ್ ಕರ್ ದಿಯಾ, ಕಿಲ್ಲಿಯಾ ಭಿ ಖೇರ್ ದಿಯಾ. ತೋ ಚಾಂಪಿಯನ್ ಕಿ ತರಹ ಖೇಲ್ತಿ ಹುಯಿ ಇಸ್ ಸಮಯ ಪೂಸಾ ಬಿಹಾರ್ ಕಿ ಟೀಮ್, पूसा वॉरियर्स की टीम जबरदस्त खेल का मुजाहरा पेश करती हुई और थोड़ा बैकफुट पर इस समय राइट आर्म ओवर द विकेट, बढ़िया शॉट उसके नीचे फील्डर और क्या जबरदस्त फील्डिंग, लाजवाब फील्डिंग, बिल्कुल चैंपियन की तरह खेलते हुए गजब की फील्डिंग, अपने टीम के लिए दो रन बचाए, निश्चित तौर पे दो रन बचाए। तो एक बार फिर से मैं आपको याद दिला दूं, जो इस टूर्नामेंट में महत्वपूर्ण भूमिका अपनी जो सेवाएं दी है, दिल खोल के जो सेवाएं दी है, उसमें दिल्ली कर्नाटक संघ की तरफ से बहुत बड़ा योगदान, बहुत बड़ा सहयोग किया गया है, जिसका हम दिल से आभारी हैं। एक बार फिर से गेंद उसके नीचे फील्डर, जब तक गेंद को फील्ड करते दोनों बल्लेबाजों के पास मौका था एक रन पूरा करने का। तो इस टीम इस टूर्नामेंट में जो रन सेट्टी बालेसर सर, अनिल माने, ओम साई इंटरप्राइजेज ओनर मुंबई, डीबीएस मूर्ति, लोटस इंटरनेशनल डायरेक्टर, मैलारप्पा टीएम सिक्योरिटी दिल्ली, कनाडा एजुकेशन सोसाइटी, डॉक्टर विकेट चला हेगड़े, कृष्णा जनरल सेक्रेटरी दिल्ली कर्नाटक संघ, इनका मैं और क्या गजब की कीपरिंग, बिल्कुल अद्भुत कैच, जबरदस्त कैच, ओवर का इशारा आता हुआ हमारे एम्पायर मोनू सर का, जबरदस्त एम्पायर। आप देख सकते हैं सुबह 7 बजे से ये तीनों एम्पायर, ये चारों एम्पायर गेंदबाज 7 नंबर की जर्सी में और इसको खेल दिया है उसके नीचे फील्डर और बहुत ही बड़े विकेट का पतन हो जाता वेणुगोपाल हो सकते हैं गेंदबाज, बढ़िया शॉट मगर उसके नीचे फील्डर। आप देख सकते हैं ये शोर बता रहा होगा कि इसके टीम और वहां पर खतरा हो सकता है मगर क्या गजब की रनिंग द बिटवीन। तो मैं आपको बताता चलूं कि आज का दूसरा सेमीफाइनल मात्र कुछ ही क्षणों में, कुछ ही मिनटों में आपके सामने शुरू होने वाला है। तो दोनों टीमों के कप्तान प्राइस सेरेमनी के पास जो मंच बना हुआ है वहां पर रिपोर्ट करें, कर्नाटका भवन और कर्नाटका कमांडोस के कप्तान, और बोल्ड कर दिया, लाजवाब गेंदबाजी, शानदार गेंदबाजी, गिल्लियां भी खेर दी बल्लेबाज की। तो मात्र औपचारिकताएं रह गई है इस मैच में, आने वाले कुछ ही मिनटों में एक गर्मा गर्म मुकाबला। फिर एक नाम मैं आपको बताना चाहूंगा, विनोद सीआरपीएफ का एक होनहार जवान, और गेंद गई है बाउंड्री लाइन से बाहर थर्ड मैन की दिशा में 4 रनों के लिए। ये नगाड़े वाले ध्यान देंगे, नगाड़ा वाला ध्यान देगा भैया, इसके बाद जो भी मुकाबला होगा हर गेंद पर चौके छक्के पर विकेट पे बजना चाहिए बाजा,
नहीं तो आपकी भी फीस काट ली जाएगी, नोट कर लेना ये बात को नगाड़े वाले भैया। हर चौके पर, हर छक्के पर, हर विकेट पे आपको नगाड़ा बजाना होगा, नहीं तो आपकी भी फीस माइनस कर दी जाएगी। तो मैं आपके जानकारी के लिए बता दूं कि इस टूर्नामेंट के लिए जो योगदान विनोद सीआरपीएफ का ये होनहार जवान तो कर्नाटका भवन एक मिनट से ऊपर होने वाला है। आप हल्के में मत लीजिए कमेटी को, हम यहाँ चिल्ला रहे हैं तो इसका मतलब उनका साथ दे रहे हैं। मनीष 18 नंबर जर्सी में एक बार फिर से गेंद को खेला है पॉइंट की दिशा में, गेंद को जब तक फील्ड की जाती दोनों बल्लेबाजों के पास मौका था एक रन लेने का। तो आप देख सकते हैं हमारे ठीक स्क्रीन पर विनोद सीआरपीएफ का ये होनहार जवान, सीआरपीएफ का ये शेर आज 20 दिनों से इस टूर्नामेंट के लिए जो योगदान दी है वो जितनी सराहना की जाए इस जवान का कम है। सब कुछ झोंक दिया है इस जवान ने, छुट्टियां लेकर इस जवान ने जो योगदान दिया है इसको भूल नहीं सकते हम। लगातार तीसरा साल इस सोहद्रा टूर्नामेंट का अपने सफल आयोजन की तरफ बढ़ता हुआ, मात्र कुछ घंटे रह गए, कुछ समय रह गया है। लास्ट बॉल, तो आने वाला मुकाबला तमाम खेल प्रेमियों को मैं बता दूं कि जो होने वाला मुकाबला है वो 14 नंबर की जर्सी में एक गेंदबाज और बोल्ड कर दिया, क्या गजब की गेंदबाजी, जबरदस्त गेंदबाजी। लगभग फाइनल में इस समय पहुंचती हुई नजर आ रही है। तो एक दिलचस्प मुकाबला आपको देखने को मिलेगा, जिस तरह से यह टीम खेली है मैं भी उस मुकाबले का इंतजार करूंगा बेसब्री से, क्योंकि टक्कर का मुकाबला होगा और मजा तभी आता है जब दोनों टीमें टक्कर की होती है। जब शेर से शेर लड़ता है तब मजा आता है, शेर से बकरी थोड़ी लड़ती है। तो आने वाला मुकाबला मैं आपके जानकारी के लिए बता दूं कि तो लंबे लंबे शॉट लगाने होंगे। एक बार फिर से अच्छी गेंदबाजी, तो आप देख सकते हैं बहुत ही बिरादर सर, विनोद सर, राघव शर्मा सर, जगदीश सर, तो तहे दिल से शुक्रिया। तो लगभग इस टूर्नामेंट से अब औपचारिकताएं रह गई है इस मैच में। बढ़िया शॉट और गेंद गई है बाउंड्री लाइन से बाहर, एम्पायर का इशारा आना बाकी, 4 रन होगा। तो इस 4 रनों के सहारे स्कोर बढ़कर हुआ 56 रन। आने वाली 6 गेंदों में आपको लगभग ಈ ಒಂದು ಟೂರ್ನಿಮೆಂಟ್ ಅಲ್ಲಿ ರಾತ್ರಿಯ ಭೋಜನದ ವ್ಯವಸ್ಥೆಯನ್ನು ಸಹಿತ ಮಾಡಲಾಗಿದೆ, ದಯವಿಟ್ಟು ಸಹಿತ ಎಲ್ಲರೂ ಭೋಜನವನ್ನು ಸವಿಬೇಕು ಅಂತ ತಮ್ಮಲ್ಲಿ ಕಳಕಳಿಯ ವಿನಂತಿ. ವೆಜ್ಜು ಮತ್ತು ನಾನ್ ವೆಜ್ ಎರಡೂ ಭೋಜನದ ವ್ಯವಸ್ಥೆ ಇದೆ, ಸಸ್ಯಾಹಾರ ಮತ್ತು ಮಾಂಸಾಹಾರ ಎರಡೂ ಪ್ರತ್ಯೇಕವಾಗಿ ಇಡಲಾಗಿದೆ, ದಯವಿಟ್ಟು ಎಲ್ಲರೂ ಬಂದು ಭೋಜನವನ್ನು ಸವಿಬೇಕು.
तो आपके जानकारी के लिए बता दूं कि कर्नाटका भवन के कप्तान ने टॉस जीता और बदले के बाद मात्र कुछ ही मिनटों के बाद आपके सामने शुरू होने वाला है और गेंद को खेल दिया उसके नीचे फील्डर, खतरा हो सकता है और इस तरह से लगने वाला एक और झटका। तो विकेटों का पतन इस समय ताश के पत्तों की तरह बिखर गई है टीम, मात्र औपचारिकताएं रह गई है इस मैच में, लगभग टूर्नामेंट से बाहर हो चुकी है। तो मूर्ति सर जो तुम्बा जन नमेंगे सहकारवन्न कोट्टिद्दारे, एल्लरू सहित ಅವರವರ ಅಭಿಪ್ರಾಯವನ್ನ ಪಡ್ಕೊಳ್ಳುವಂತಹ ಕೆಲಸವನ್ನ ಮಾಡ್ತೀನಿ ನಾನು, ಯಾಕಂದ್ರೆ ಅವರಿಂದ ಹೀಗೆ ಇಷ್ಟು ದೊಡ್ಡದಂತಹ ಕಾರ್ಯಕ್ರಮ ಆಯೋಜನೆ ಮಾಡೋದಕ್ಕೆ ನಮಗೆ ಸಾಧ್ಯವಾಗ್ತಿರಲಿಲ್ಲ. ಮತ್ತೊಂದು ಕಡೆಗೆ ಎಲ್ರಿಗೂ ಸಹಿತ ಪೂಸಾ ವಾರಿಯರ್ಸ್ ಕೊನೆಗೂ ಸಹಿತ ಫೈನಲ್ ಎಂಟ್ರಿಯನ್ನು ಕೊಟ್ಟಿದೆ. ಪೂಸಾ ವಾರಿಯರ್ಸ್ ಫೈನಲ್ ಎಂಟ್ರಿ, ಬೇಗ ಬೇಗ ಮುಂದಿನ ಪಂದ್ಯದ